ನಾವೆಲ್ಲ ಫ್ರೆಂಡ್ಸು ಶೂಟಿಂಗ್ ಇಲ್ಲ ಟೈಮಲ್ಲಿ ಮೀಟ್ ಮಾಡ್ತಾ ಇರ್ತಿದ್ವಿ. ಒಂದಿನ ನಾನು, ಶೇಖರ್ ಚಂದ್ರ, ಎಸ್ ಕೃಷ್ಣ ಎಲ್ಲ ಮಲ್ಲೇಶ್ವರಂ ಕೃಷ್ಣ ಭವನಲ್ಲಿ ಕಾಫಿ ಕುಡಿತಾ ಇದ್ವಿ. ಆವತ್ತಿಂದ ಏನಂದರೆ ಡಿಸ್ಕಷನ್ನು, ಆವಾಗ ನಾನು ಮೈನಾ ಫಿಲಮ್ ವರ್ಕ್ ಮಾಡ್ತಾಯಿದ್ದೆ, ಚಂದ್ರು ಬಂದು ಮಾಣಿಕ್ಯ ಮಾಡ್ತಾಯಿದ್ರು, ಆಮೇಲೆ ಕೃಷ್ಣ ಕಡ್ಡಿಪುಡಿ, ಅವಾಗ ಸೂರಿ ಫಸ್ಟ್ ಪಿಕ್ಚರ್ ಕಡ್ಡಿಪುಡಿ ಅವ್ರ ಜೊತೆ ವರ್ಕ್ ಮಾಡ್ತಾಯಿದ್ರು. ಸೊ ನಾವೆಲ್ಲ ಸುಮ್ಮನೆ ಡಿಸ್ಕಸ್ ಮಾಡಿದ್ವಿ, ಈ ಸಿನಿಮಾ ನಾವು ಚಾಲೆಂಜಾಗಿ ತೊಗೊಂಡು ಮಾಡ್ತಾಯಿದ್ದೀವಿ, ಯಾಕಂದರೆ ಮೂರು ಪ್ರಾಜೆಕ್ಟು ಪ್ರಾಮಿಸಿಂಗ್ ಆಗಿತ್ತು. ಸೊ ಅಂದ್ಕೊಂಡು ಇದನ್ನು ನಾವು ಅದರ್ ಲ್ಯಾಂಗ್ವೇಜಿಗೆ ನೋಡೋ ಥರ ಮಾಡಬೇಕು, ಅಥವಾ ಅಟ್ಲೀಸ್ಟ್ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು, ಇಲ್ಲಾಂದರೆ ಸುಮ್ಮನೆ ನಮ್ಗೆ ಮಾಡ್ತಾಯಿದ್ವಿ ಸುಮ್ಮನೆ ಇದ್ದೀವಿ ಅಂತ ಆ ಥರ ಡಿಸ್ಕಷನ್ ಮಾಡ್ತಾ ಇದ್ದಂಗೆ. ನಾವು ಜನ್ರಲ್ ಏನಾಯ್ತಂದರೆ, ಒಂದು ಕೆಲಸ ಮಾಡೋ ನೀನು ಡೈರೆಕ್ಷನ್ ಮಾಡೋ, ನಾನು ಕ್ಯಾಮ್ರಾ ವರ್ಕ್ ಮಾಡ್ತೀನಿ, ಅಥವಾ ನಾವು ಯಾರೋ ಒಬ್ರು ಹಾಗೇನೋ ಒಂದು ಮಾಡೋಣ ಅಂತೇಳಿ ಆಯ್ತು ಕಣೋ ನೋಡೋಣ ಅಂತೇಳ್ಬಿಟ್ಟು ಅವತ್ತು ಡಿಸ್ಕಷನ್ನು ಒಂದು 5:30-6 ಗಂಟೆಗೆ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಸಾಯಂಕಾಲ ಅದೇ ಸಾಯಂಕಾಲ 5:30-ಗೆ ಮತ್ತು ನೈಟ್ 8:00-ವರೆಗೆ ಫೋನ್ ಬಂತು. ಫೋನ್ ಬಂದು ನೋಡಿದರೆ ಕೃಷ್ಣ ಫೋನ್ ಮಾಡಿದ್ದೀನಿ, ಏನಂದರೆ ಇಲ್ಲ ನಾನು ಡೈರೆಕ್ಷನ್ ಮಾಡ್ತಾಯಿದ್ದೀನಿ, ನೀನು ಕ್ಯಾಮ್ರಾ ವರ್ಕ್ ಮಾಡು, ತೋ ಯೋಗರಾಜ್ ಸರ್ ಬಟ್ ಕೊಡ್ತೀನಿ ಅಂತೆ, ಸರಿಗೆ ಕೊಡ್ತೀನಿ ಅಂತ ಫೋಟ್ ಮುಂಕೋಣ ಎಲ್ಲ ಆಗಿಬಿಟ್ಟಿದೆ, ನೀನು ಅವ್ನು ಡೈರೆಕ್ಷನ್ ಮಾಡ್ತಾನೆ, ನೀನು ಕ್ಯಾಮ್ರಾ ವರ್ಕ್ ಮಾಡ್ತೀಯ, ಶುರು ಪಿಕ್ಚರ್ ಹಂಗೆ ಹೇಳ್ಬಿಟ್ಟು ಅಷ್ಟೇ ಅಲ್ಲಿಗೆ ಮುಗಿದೋಯ್ತು. ಹೀಗಾಗಿ ಗಜಕೇಶರಿ ಶುರುವಾಗಿದ್ದು. ಈ ಥರ ಎಲ್ಲ ಹಿಂಗೆ ಅಂದ್ಕೊಂಡು ಶೋಗಳಿಗೆ ಆಗೋಗ್ಬಿಡ್ತು. ಅದರಿಂದ ಅದು ಎಷ್ಟು ಹೇಳೋಕ್ಕೆ ಈಸಿ ಆಗ್ಬಿಡ್ತು, ಬಟ್ ಎಷ್ಟು ಚಾಲೆಂಜಿಂಗ್ ಆಯಿತು ಅಂದರೆ ಇಬ್ಬರು ಸೇರಿ ಏನು ಮಾಡೋಕೆ ಕೊಡ್ತಾರೆ ಅಂತ ನಮಗೆ ನಾವು ಕ್ವಶನ್ ಮಾಡಿಕೊಂಡಾಗ, ಇಲ್ಲ ನಾವು ಫಸ್ಟ್ ಸಿನಿಮಾ ಗೆಲ್ಸ್ಬಿಡೋಣ, ಬರೀ ಸಿನಿಮಾಟೋಗ್ರಫಿ ಬರೀ ಅದು ಆ ಪಾಯಿಂಟ್ ಆಫ್ ಇಂದ ಇಲ್ಲದೇ ಒಂದು ಒಳ್ಳೆ ಕತೆ ಮಾಡಿಬಿಟ್ಟು 4 ಜನ ಮೆಚ್ಚೋ ಥರದಲ್ಲಿ ಸಿನಿಮಾ ಆಗಬೇಕು. ಅದಕ್ಕೋಸ್ಕರ ಎಲ್ಲ ಏನು ಮಾಡಿದ್ವಿ, ಡಿಸ್ಕಷನ್ ಮಾಡಿ ಹೆಂಗೆ ಮಾಡಬೇಕು, ಬರೀ ಡಿಸೈನಿಂಗು ಈ ಥರ ಪ್ಲ್ಯಾನಿಂಗು ಹಿಂಗೆ ಆಗಬೇಕು, ಬೆಸ್ಟ್ ಇದನ್ನು ಹೆಂಗೆ ಅಚೀವ್ ಮಾಡೋಕ್ಕೆ ಏನಾಗುತ್ತೆ, ಬರೀ ಫೋಟೋಗ್ರಫಿ ಇಂದನೇ ಬೀಳ್ದೇ ಓವರಾಲ್ ಸಿನಿಮಾನ ಬೆಸ್ಟ್ ಏನು ಮಾಡೋಕ್ಕಾಗಿ. ಹೀಗಾಗಿ ಇಬ್ಬರು ಡೇ ಆ್ಯಂಡ್ ನೈಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು, ಇನ್ಕ್ಲೂಡಿಂಗ್ ತರುಣ್ ಸುಧೀರು. ಸೊ ಈ ಸಿನಿಮಾ ಆಮೇಲೆ ಯಶ್ ಅವರಿಗೂ ಒಂದು ಹಿಟ್ ಬೇಕಾಗಿತ್ತು, ಆ ಟೈಮಲ್ಲಿ ಆಲ್ರೆಡಿ ಸಕ್ಸಸ್ ಕೊಟ್ಟಿದ್ದರು. ಸೊ ಈ ಸಿನಿಮಾ ನಮ್ಮ ಕಡೆಯಿಂದ ಏನು ಮಾಡೋಕ್ಕಾಗತ್ತೆ, ಸೊ ಆ ನಿಟ್ಟಿನಲ್ಲಿ ಡಿಸ್ಕಸ್ ಮಾಡಿ ಆವಾಗ ಆಗಿರೋದೇ ಗಜಕೇಸರಿ.